ಮಾಜಿ ಸಂಸದ ಶಾಸಕರೂ ಆಗಿದ್ದ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಹುದ್ದೆಯಲ್ಲಿದ್ದಂತಹ ಧ್ರುವನಾರಾಯಣ್ ಅರವತ್ತೊಂದು ಅರವತ್ತೆರಡು ವರ್ಷ ಹೃದಯಾಘಾತದಿಂದ ಇವತ್ತು ಮುಂಜಾ ಬೆಳಿಗ್ಗೆ ಅಕಾಲಿಕವಾಗಿ ಸಾವನ್ನಪ್ಪಿದ್ದಾರೆ ಮೈಸೂರಿನ ವಿಜಯನಗರ ನಿವಾಸದಲ್ಲಿ ಮುಂಜಾನೆ ಆರು ಮೂವತ್ತರ ಹೊತ್ತಿಗೆ ಹೃದಯಾಘಾತ ಆಗಿದೆ ತಕ್ಷಣವೇ ಅವರು ಒಂಟಿಕೊಪ್ಪಲಿನ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ ಆ್ಯಕ್ಚುಲಿ ಡಾಕ್ಟರ್ಗಳಿಗೆ ಫೋನು ಮಾಡಿದ್ದಾರೆ ಡಾಕ್ಟರ್ಗಳು ಬರೋ ಅಷ್ಟೊಳಗಡೆ ರಸ್ತೆ ಮಧ್ಯೆಯೇ ಹೆಚ್ಚು ಕಡಿಮೆ ಎಲ್ಲ ಮುಗುದಂಗೆ ಕಾಣಿಸ್ತಾ ಇದೆ ತೀವ್ರ ಅಸ್ವಸ್ಥತೆಯಿಂದ ಆಗಮಿಸಿದ ಅವರನ್ನು ಚಿಕಿತ್ಸೆಗೆ ಒಳಪಡಿಸಿದ್ದಾಗ ಅವರು ಕೋಮಾ ಸ್ಥಿತಿಗೆ ಹೋಗಿದ್ದರು ಅಂತಿದ್ದಾರೆ ಹೃದಯ ಸ್ತಂಭನವಾಗಿದೆ ರಕ್ತವಾಂತಿಯಾಗಿದೆ ಅಂತಿಮವಾಗಿ ಸುಸ್ತಾಗಿದ್ದರಿಂದ ಕೊನೆಯ ಉಸಿರು ಎಳೆದಿದ್ದಾರೆ ರಕ್ತ ಶ್ವಾಸಕೋಶಕ್ಕೆ ತೀವ್ರವಾಗಿ ನುಗ್ಗುಬಿಟ್ಟಿದೆ ಹಾಗಾಗಿ ಏನೂ ಮಾಡೋಕ್ಕಾಗಿಲ್ಲ ಅಂತ ವೈದ್ಯ ಡಾಕ್ಟರ್ ಮಂಜುನಾಥ್ ಹೇಳಿದ್ದಾರೆ ಅವರು ಪತ್ನಿ ಮತ್ತು ಇಬ್ಬರು ಗಂಡು ಮಕ್ಕಳನ್ನು ಆಗಲಿದ್ದಾರೆ ಈಗ ಸ್ವಗ್ರಾಮ ಹೆಗಡವಾಗಿ ಪಾರ್ಥೀಶ್ವರೀಯರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಾಳೆ ಎಲ್ಲ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯುತ್ತೆ ಸರ್ ಲಾಸ್ಟ್ ನನ್ನ ಹತ್ರ ನೆನೆ ರಾತ್ರಿ ಎಂಟು ಗಂಟೆಗೆ ಮಾತಾಡಿದರು ಮಾತಾಡಿದ ನಂತರ ಅಸಹಜವಾಗಿ ಏನು ಇದು ತೊಂದರೆ ಏನು ಇರಲಿಲ್ಲ ಮನೆಗೆ ತಿಳಿದಿರೋ ಮೂಲಕ ರಾತ್ರಿ ಸ್ವಲ್ಪ ಚೆಸ್ಟ್ ಪೇಯ್ನು ಕಾಣಿಸ್ಕೊಂಡಿದೆ ಅಂತ ಡಾಕ್ಟ್ರಿಗೆ ಫೋನ್ ಮಾಡಿದ್ದು ಬಟ್ ಅದನ್ನು ಅವಾಯ್ಡ್ ಮಾಡಿದ್ದಕ್ಕೆ ಮೋಸ್ಟ್ಲಿ ಸರ್ ಫಸ್ಟ್ ಆಫ್ ಆಲ್ ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ತುಂಬ ಟ್ರಾಜಿಗಿ ಫಸ್ಟ್ ಹೋಗಿ ನೋಡಿದಾಗ ಅವರು ಕಾಟಿಂದ ಕೆಳಗಡೆ ಬಿದ್ದಿದ್ರು ಪೂಲ್ ಆಫ್ ಬ್ಲಡ್ ಅಂತಂದ್ರೆ ಸುಮಾರು ಒಂದು ಮೂರು ಲೀಟರ್ ಬ್ಲಡ್ ಅಲ್ಲ ಇತ್ತು ಅಂದ್ರೆ ಆಲ್ಮೋಸ್ಟ್ ನೋ ಮೋರ್ ಅನ್ನೋ ಸ್ಟೇಜ್ ಅಲ್ಲ ಇದ್ರಾಗ ಡೈರೆಕ್ಟ್ ಇಮಿಡಿಯಟ್ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಇಲ್ಲಿ ಕಡಿಯೋಪಲ್ಮರ್ ರಿಸರ್ಸಿಟೇನ್ ಕಂಟಿನ್ಯೂ ಮಾಡಿ ಒಂದು ಒಂದೂವರೆ ಗಂಟೆ ಸುಮಾರು ಇಪ್ಪತ್ತೈದು ಸೈಕಲ್ ಕಾರ್ಡಿಯೋಪಲ್ಮರ್ ಮಾಡಿದ್ವಿ ಬಟ್ ಏನೇ ಆದ್ರೂ ಫೈನಲಿ ವಿ ವಿಚೀವ್ ದಟ್ ಸ್ಪಾಂಟೇನಿಯಸ್ ಇನ್ನು ಧ್ರುವನಾರಾಯಣ ನಿಧನಕ್ಕೆ ಪಕ್ಷಾತೀತವಾಗಿ ನಾಯಕರು ಸಂತಾಪ ಸೂಚಿಸಿದ್ದಾರೆ ಮಾತಾಡಿದ್ದಾರೆ ಅಂತ ಯಾರ್ಯಾರಾಯಣ ಅವರಿಗೆ ಆರ್ಥಿಕ ಸಂಬಂಧಪಟ್ಟಂತೆ ಯಾವುದೇ ಕಾಯಿಲೆಗಳು ಇರಲಿಲ್ಲ ಒಬ್ಬ ಪಕ್ಷದ ನಿಷ್ಠಾವಂತ ವ್ಯಕ್ತಿ ಮತ್ತೆ ಬದ್ಧತೆ ಇದ್ದಂತ ನಾಯಕ ಯಾವ ಕೆಲಸ ಕೊಟ್ಟರು ಕೂಡ ನಿಭಾಯಿಸ್ತಿದ್ರು ಅವರಿಂದ ಈಗ ಪಕ್ಷಕ್ಕೆ ದೊಡ್ಡ ನಷ್ಟ ಆಗಿದೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಯಾರು ಕೂಡ ಅವರ ಸ್ಥಾನನ ತುಂಬಲಿಕ್ಕೆ ಸದ್ಯಕ್ಕೆ ಸಾಧ್ಯ ಇಲ್ಲ ಸೋನಿಯಾ ಗಾಂಧಿ ಅವರು ಕೂಡ ಫೋನ್ ಮಾಡಿ ಅವ್ರ ಕುಟುಂಬದವ್ರ ಮಾತಾಡಿದ್ರು ಒಟ್ಟಿಗೆ ನಾನು ಇದ್ದೆ ಅವ್ರ ಜೊತೆ ಈಗ ಇದ್ದೀನಿ ಮುಂದೆನೂ ಹೋಗ್ತೀನಿ ಒಂದು ಮನೆಯಲ್ಲಿ ಕುಟುಂಬದ ಯಜಮಾನ ಹೋದಂಗೆ ಈ ಭಾಗದ ಯಜಮಾನನ ನಿಷ್ಠಾವಂತ ಕಾರ್ಯಕರ್ತರನ್ನು ನಾವು ಕಳ್ಕೊಂಡಿದ್ದೀವಿ ನನ್ನ ಆತ್ಮೀಯ ಸ್ನೇಹಿತರಾಗಿದ್ದರು ಅವರು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಅವರ ಚಿಂತನೆ ನಮ್ಮ ಚಿಂತನೆ ಅವರ ಹೃದಯಘಾತದಿಂದ ಸಾವು ಇವತ್ತು ನಿಜವಾಗ್ಲೂ ಕೂಡ ಆಘಾತ ತಂದಿದೆ ನಾನು ನಂಬಕ್ಕಾಗ್ಲಿಲ್ಲ ಒಬ್ಬ ಕಮಿಟೆಡ್ ಇರುವಂತ ರಾಜಕಾರಣಿಗಳನ್ನ ಮನಸ್ಸಿಗೆ ತುಂಬಾ ನೋವಾಯ್ತು ಬಹಳ ಒಳ್ಳೆಯ ಪ್ರಾಮಾಣಿಕ ಒಬ್ಬ ಕಾಂಗ್ರೆಸ್ ಮುಖಂಡರಾಗಿದ್ದರು ನನ್ನ ಆತ್ಮೀಯ ಸ್ನೇಹಿತರು ಸಹ ಆಗಿದ್ರು ಹೃದಯಘಾತದಿಂದ ಅವ್ರು ತೀರ್ಕೊಂಡಿರುವಂತ ನಮ್ಮೆಲ್ಲರಿಗೂ ಆಘಾತ ತಂದಿದೆ ಎಂಬತ್ತ ಏಳು ಎಂಬತ್ತ ಎಂಟ್ರದಿಯಲ್ಲಿ ನಾವೆಲ್ಲ ಮೈಸೂರಲ್ಲಿ ಕೆಲಸ ಮಾಡ್ತಿದ್ದಾಗ ವಾಸ್ ನಾಟ್ ಎ ಬಿಗ್ ಟೈಮ್ ಪಾಲಿಟಿಷಿಯನ್ ತುಂಬ ದೊಡ್ಡ ಟೈಮ್ ಪಾಲಿಟಿಷಿಯನ್ ಏನಲ್ಲ ಎಮ್ ಎಸ್ ಸಿ ಅಗ್ರಿಕಲ್ಚರ್ನ ಬೆಂಗಳೂರಿನ ಜಿ ಕಿವಿಕೆಯಿಂದ ಮುಗಿಸ್ಕೊಂಡು ಬಂದು ರಾಜಕಾರಣವನ್ನೆಲ್ಲ ಪ್ರವೇಶ ಮಾಡ್ಕೊಂಡು ಓಡಾಡ್ತಾ ಇದ್ದಂಥದ್ದು ಮಧ್ಯದಲ್ಲಿ ರಾಜಶೇಖರ ಮೂರ್ತಿಯವರ ಜೊತೆ ಇದ್ದಿದ್ದ ಪರಿಣಾಮವಾಗಿ ಭಾರತೀಯ ಜನತಾ ಪಕ್ಷದ ಬಾಗಿಲು ತಟ್ಟಿ ಆ ಮನೆ ಒಳಗಡೆ ಹೋಗು ಹೊರಕ್ಕೆ ಬಂದಿದ್ದವರು ಅದೇನು ಇಲ್ಲ ಬಟ್ ಇಟ್ ಆಲ್ ಇದೆಲ್ಲದಕ್ಕಿಂತ ಭಾಳ ದೊಡ್ಡ ಇಂಪಾರ್ಟೆನ್ಸ್ ಏನು ಅಂತಂದರೆ ತಾನು ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಗೆ ಅಪರಾ ಆ ಭಾಗ ಇದಕ್ಕೆ ಸೇರಿದ್ದರೂ ಅದನ್ನ ಬಹಳ ದೊಡ್ಡ ಟ್ರಂಪ್ ಕಾರ್ಡ್ ಅಂತ ಸದಾಕಾಲ ಕಾಲ ಮೇಲೆ ಹಾಕೊಂಡು ರಾಜಕಾರಣ ಮಾಡಿದ್ದೇನಲ್ಲ ಮತ್ತು ಎಲ್ಲೂ ನಿಮಗೆ ಬಹಳ ದೊಡ್ಡ ಈ ಪಬ್ಲಿಸಿಟಿ ಸೀಕರ್ ಥರ ಅಲ್ಲ ಧ್ರುವ ಓಕೆ ಸದಾ ಕಾಲ ಮಾಧ್ಯಮದಲ್ಲಿ ವಿಜೃಂಭಿಸುವಂತಹ ವ್ಯಕ್ತಿಯಾಗಿ ಕಂಗೊಳಿಸುವ ವ್ಯಕ್ತಿ ಅಲ್ಲ ಧ್ರುವ ಪ್ರಚಾರ ಕ್ವಾಯಟ್ ಫೆಲೋ ಆ ಸೆನ್ಸ್ ಅಲ್ಲಿ ನಾನು ಹೇಳ್ತಿರೋದು ಬಟ್ ಹಾರ್ಡ್ ವರ್ಕಿಂಗ್ ಫೆಲೋ ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಅಫ್ಕೋರ್ಸ್ ಹಿ ವಾಸ್ ಇನ್ ಲಿಟಲ್ ಸ್ಟ್ರೆಸ್ ತನ್ನದೇ ಆದಂಥ ಒತ್ತಡಕ್ಕೆ ತಗಲಾಕೊಂಡು ನಂಗೆ ಇತ್ತು ಇತ್ತೀಚೆಗೆ ಸಿಕ್ಕದಾಗ್ಲೂ ನನ್ನ ಕೈಗೆ ಅದು ನಾನು ವಾಪಸ್ ರಾಜಕಾರಣಕ್ಕೆ ಬರ್ತೀನಿ ಅನ್ನೋದೊಂದು ಬರಬೇಕು ಅನ್ನೋದೊಂದು ಇತ್ತು ನಾನು ಇಲ್ಲ ಅಂತ ಹೇಳಿಲ್ಲ ಶಾಸಕನಾಗಿದ್ದಾಗಲೇ ಎಂ ಪಿ ಆಗಕ್ಕೆ ಹೊರಟರು ಕೊಳೆಗಾಲದಿಂದ ಇದ್ದರು ಅಲ್ಲಿಂದ ಗೆದ್ದರು ಆಮೇಲೆ ಚಾಮರಾಜನಗರ ಕಾನ್ಸ್ಟಿಟ್ಯುನ್ಸಿನಲ್ಲಿ ಎರಡು ಟರ್ಮಲ್ಲಿ ಸಂಸದರಾಗೂ ಕೂಡ ಇದ್ದರು ನೈಸ್ ಮ್ಯಾನ್ ಡೀಸೆಂಟ್ ಫೆಲೋ ಅದಕ್ಕಿಂತ ಇಂಪಾರ್ಟೆಂಟು ಮತ್ತು ರಾಜಕಾರಣದಲ್ಲಿ ಹಾಗೆ ಅಬ್ಬರವಿಲ್ಲದೆಯೇ ಮತ್ತು ಜಾತಿಯನ್ನೇ ಬಹುದೊಡ್ಡ ಪ್ರಕಾರ ಅಸ್ತ್ರ ಮಾಡಿಕೊಳ್ಳದೆಯೂ ಉತ್ತಮ ರಾಜಕಾರಣವನ್ನು ಮಾಡ್ಬೋದು ಅಂತ ತೋರಿಸಿ ತೋರಿಸ್ಕೊಟ್ಟವ್ರಿಗೆ ಕೆಲವ್ರಿಗೆ ಅದು ಅಷ್ಟೇ ಅಸ್ತ್ರಗಳಿರುತ್ತವೆ ಮಿಕ್ಕಿದೇನೋ ಅವ್ರ ಹತ್ರ ಕ್ವಾಲಿಟಿಗಳಿರಲಿಕ್ಕಿಲ್ಲ ಅದರಲ್ಲಿ ಅದನ್ನೆಲ್ಲ ದಾಟಿಯೂ ಕೂಡ ಮಾಡಿದ್ವು ಹಾಗಾಗಿ ಸಹಜವಾಗಿ ಬಹು ಜನರ ಪ್ರೀತಿಗೆ ಪಕ್ಷಗಳನ್ನು ಮೀರಿ ಸಿದ್ಧಾಂತಗಳನ್ನು ಮೀರಿ ಗಳಿಸಿದರು ದಟ್ಸ್ ಆಲ್ ಐ ಕ್ಯಾನ್ ಸೇ ಎ ಮ್ಯಾನ್ ಹೂಮ್ ಐ ನ್ಯೂ ಬಟ್ ಒಂದಂತೂ ನಿಜ ರಾಜಕಾರಣಿಗಳಾಗಲಿ ಅಥವಾ ತೀವ್ರ ಆಗಿರುವಂತಹ ಜನಗಳಾಗಲಿ ವೈದ್ಯರೇ ಆಗಲಿ ಪತ್ರಕರ್ತರೇ ಆಗಲಿ ಫಿಲಮ್ ಸ್ಟಾರ್ಸೇ ಆಗಲಿ ಎಲ್ಲರೂ ಆಗಲಿ ನಮಗೆಲ್ಲ ಒಂದು ಭ್ರಮೆ ಇದ್ದು ಬಿಡುತ್ತೆ ನಾವು ಚೆನ್ನಾಗಿ ಟಣ್ ಟಣ್ ಅಂತ ಓಡಾಡ್ಕೊಂಡಿರ್ತೀವಿ ಕಂಡು ಕಂಡಿದ್ದಕ್ಕೆ ಸಿಕ್ಕಿದ್ದನ್ನೆಲ್ಲ ತಿನ್ಕೊಂಡು ಆರಾಮಾಗಿ ಅರಗಸ್ಕೊಂಡಿದ್ದೀವಿ ನಮಗೇನೊಂದಿನ ನೆಗಡಿ ಬರಲಿಲ್ಲ ಕೆಂ ಅನ್ನೋ ಕಾರಣಕ್ಕೆ ನಾವು ಒಂದು ರೀತಿ ಅತೀತರಂತೆ ಮಾರ್ಟಳಗಳ ರೀತಿ ನಾವು ಅಂತ ಅನ್ಕೊಂಬಿಟ್ಟಿರ್ತೀವಿ ವಯಸ್ಸಾಗ್ತಾ ಆಗ್ತಾ ಎಲ್ಲರೂ ಎಲ್ಲ ಪರೀಕ್ಷೆಗಳಿಗೂ ಒಳಪಡೋದೆ ಒಳ್ಳೆಯದು ಉತ್ತಮ ಮಗದೊಂದು ಎಕ್ಸಾಂಪಲ್ ಇದು ಹೇಗೆ ವೆನ್ ವಿ ಕಾನ್ಸಂಟ್ರೇಟ್ ನಮ್ಮೆಲ್ಲ ಗಮನವನ್ನು ನಾವು ಅಚೀವ್ ಮಾಡಬೇಕಾಗಿರೋ ಕಡೆಗೆ ಮಾತ್ರ ಕೊಟ್ಟಿರ್ತೀವಿ ಆದರೆ ಅಚೀವ್ ಮಾಡೋ ಹಂತ ಬಂದಾಗ ಅದನ್ನು ಆನಂದ ಪಡುವ ಬದಲು ನಾವೇ ಅದನ್ನು ಆನಂದ ಪಡೋಕ್ಕೆ ಇರಲಿಕ್ಕೆ ಇಲ್ದ ಇರೋಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡ್ಬಿಡ್ತೀವಿ ಅನ್ನೋದ್ರ ಬಗ್ಗೆ ಈ ಕ್ಷೇತ್ರಗಳ ಜನ ಎಲ್ಲ ಇನ್ನೊಮ್ಮೆ ಯೋಚನೆ ಮಾಡಬೇಕಷ್ಟೇ ಆಲ್ ರೈಟ್ ರಾಜ್ಯ ವಿಧಾನಸಭಾ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ಸಿದ್ಧತೆಯನ್ನು ಪೂರ್ಣಗೊಳಿಸಿದೆ ಮೂರು ದಿನ ಇಲ್ಲೇ ಇದ್ದರು ರಾಜ್ಯದಲ್ಲಿ ಎಲ್ಲರನ್ನು ಮಾತನಾಡಿಸಿದ್ದಾರೆ ಮೀಟಿಂಗ್ ಮಾಡಿದ್ದಾರೆ ಇದೆಲ್ಲ ಆದಮೇಲೆ ಇವತ್ತು ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಸುದ್ದಿಗೋಷ್ಠಿ ಮಾಡಿದ್ರು ಒಂದೇ ಹಂತದಲ್ಲಿ ಮತದಾನ ಮಾಡಿ ಅಂತ ಎಲ್ಲ ಕೇಳ್ಕೊಂಡಿದ್ದಾರೆ ಎಲ್ಲ ಲೆಕ್ಕಾಚಾರ ಹಾಕಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದರು ಇನ್ನು ಇ ವಿ ಎಮ್ನಲ್ಲಿ ಯಾವುದೇ ಹ್ಯಾಕ್ ಇಲ್ಲ ಇವೆಲ್ಲ ಸುಳ್ಳು ಯಾರೂ ಪ್ರೂವ್ ಮಾಡೋಕ್ಕೂ ಆಗಿಲ್ಲ ಇಲ್ಲ ತಿನ್ಕ ಅಂತ ಹೇಳಿದ್ದಾರೆ ಈ ಬಾರಿ ಬಹು ಅತ್ಯಂತ ವಿಶೇಷವಾಗಿ ವಯಸ್ಕರು ಮತ್ತು ಅಂಗವಿಕಲರಿಗೆ ಮನೆಯಲ್ಲೇ ಮತದಾನಕ್ಕೆ ಅವಕಾಶ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅತ್ತ ಶು ಬಿ ಜೆ ಪಿಲಿ ಸೋಮಣ್ಣವರು ಮೂಲೆ ಗುಂಪ ಅಂತ ಗೊತ್ತಿಲ್ಲ ನಮ್ಗೆ ಅದು ಅವ್ರ ಪಕ್ಷದವ್ರು ಹೇಳಬೇಕು ಬಿ ಎಸ್ ವೈ ಸೋಮಣ್ಣನ ಕರ್ಸು ಮಾತಾಡ್ತಾರೆ ಅಂತಂದರೆ ಅದನ್ನು ಬಿಟ್ಟಿಗೆ ಅವರು ಅದರ ಚಾಮರಾಜನಗರದಲ್ಲಿ ಯಾರೋ ಆಕಾಂಕ್ಷಿಗಳಾಗಿರೋ ಇಬ್ಬರನ್ನ ಕರ್ಸು ಮಾತಾಡ್ತಿದ್ದಾರಂತೆ ಅದು ಅವ್ರಿಗೆ ಬಿಟ್ಟಿದ್ದಿದ್ದು ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಮಾತ್ರ ಅವರು ಎಲ್ಲೂ ಹೋಗಲ್ಲ ರೀ ಇಲ್ಲೇ ಇರ್ತಾರೆ ಕಾಂಗ್ರೆಸ್ ಮುಳುಗು ಅಡುಗು ಅದಕ್ಕೆ ಯಾಕೆ ಹೋಗ್ತಾರೆ ಅಂತೆಲ್ಲ ಅಂದಿದ್ದಾರೆ ಇನ್ನು ರಾಯಚೂರಿನಲ್ಲಿ ಯಡಿಯೂರಪ್ಪನವ್ರು ಸ್ಪಷ್ಟನೆ ಕೊಟ್ಟು ನಾನು ಹೇಳಿದ್ದಿದ್ದು ಸಿಗೋಲ್ಲ ಟಿಕೆಟು ಅಂದರೆ ಆ ಥರ ಅಲ್ಲ ಚುನಾವಣಾ ಸಮಿತಿ ತೀರ್ಮಾನ ಮಾಡುತ್ತೆ ಯಾರಿಗೇನು ಎತ್ತ ಅನ್ನೋದು ಯಾವಾಗ ತೀರ್ಮಾನ ಮಾಡ್ತೀವಿ ಅಂತ ಯಾವುದೋ ಒಂದು ಸಮಾವೇಶದಲ್ಲಿ ಅದೊಂದು ಹೆಣ್ಣು ಮಗಳು ಸಿಲಿಂಡರ್ ದರ ಎಲ್ಲ ದುಬಾರಿ ಆಗೋಗಿದೆ ಏನು ಮಾಡ್ತಾ ಇಲ್ಲ ನಾನು ಬೊಮ್ಮಾಯೂರಿಗೆ ಹೇಳ್ತೀನಿದ್ದೀನಿ ಅಂತಂದ್ರೆ ಬೊಮ್ಮಾಯಿಗೆ ಹೇಳಿದ್ರೆ ರೈಟ್ ಎಸ್ ಇನ್ನು ಉಡುಪಿ ದೇಗುಲದ ಜಾಗ ಮುಸ್ಲಿಂ ರಾಜರು ಕೊಟ್ಟಿದ್ದು ಅಂತಕ್ಕಂಥ ಕಾಂಗ್ರೆಸ್ ಮುಖಂಡ ಮಿಥುನ್ ರಾಯ್ ಹೇಳಿದ್ರಲ್ಲ ಇದಕ್ಕೆ ನಟ ರಚಿತ್ ಶೆಟ್ಟಿ ತೀವ್ರವಾಗಿ ಖಂಡಿಸಿ ಉಡುಪಿ ದೇವಸ್ಥಾನಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ ನಿಮ್ಗೆ ಐಡಿಯಾ ಇಲ್ಲ ಅಂದ್ರೆ ಸುಮ್ ಸುಮ್ಮನೆ ಯಾಕೆ ಸಾರ್ವಜನಿಕ ವೇದಿಕೆಯಲ್ಲಿ ಅಸಂಬದ್ವಾಗಿ ಮಾತನಾಡ್ತೀರಾ ಅಂತ ಟ್ವೀಟ್ ಮಾಡಿದ್ದಾರೆ ಹಾ ಏಟ್ ಐದು ಮತ್ತು ಎಂಟನೇ ತರಗತಿಯ ಬೋರ್ಡ್ ಎಕ್ಸಾಮ್ ಕುರಿತ ಏಕಸದಸ್ಯ ಪೀಠದ ಆದೇಶವನ್ನು ರದ್ದು ಮಾಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ ಹಾಗಾಗಿ ಹದಿಮೂರನೇ ತಾರೀಕು ಪ್ರಾರಂಭ ಆಗಿತ್ತು ಈ ಎಕ್ಸಾಮ್ಸು ಅದನ್ನ ಈಗ ಮುಂದಕ್ಕೆ ಹಾಕಿದ್ದಾರೆ ಯಾಕಂದರೆ ವಿಚಾರಣೆಯೇ ಮಾರ್ಚ್ ಹದಿನಾಲ್ಕನೇ ತಾರೀಕು ನಡೆಯುತ್ತೆ ವಿಚಿತ್ರ ರೋಗಗಳು ಈ ಚೀನಾದಲ್ಲಿ ಯಾವಾಗಲೂ ಈಗ ಹುಳುಗಳ ಮಳೆಯಂತೆ ವಿಡಿಯೋ ವೈರಲ್ ಆಗ್ತಾ ಇದೆ ತುಂಬ ಬೀಜಿಂಗ್ ರಸ್ತೆಯಲ್ಲಿ ನಿಲ್ಲಿಸಿದ್ದ ಕಾರ್ಗಳ ಮೇಲೆ ಅಬ್ಬಬ್ಬ ಅನ್ನುವಷ್ಟು ಹುಳುಗಳು ರಾಶಿ ಬಿದ್ದಿದೆ ಹೀಗಾಗಿ ಚೀನಾದಲ್ಲಿ ಈ ವಿಚಾರಕ್ಕೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಜನ ಕೊಡೆ ಹಿಡ್ಕೊಂಡು ಓಡಾಡೋ ಅಂತಹ ಪರಿಸ್ಥಿತಿ ಬಂದಿದೆ ಹುಳುಗಳು ಬರೀ ಕಾರ್ ಮೇಲೆ ಯಾಕೆ ಬೀಳಬೇಕು ಅವೇನು ಕಾರ್ ಲೋ ವರ್ಸ ಬೇರೆ ಕಡೆ ಬೀಳಲ್ವ ಅದು ಈ ಚೀನಾಯಿಂದ ಬರೋ ಯಾವುದೇ ವಿಡಿಯೋನ ಎರಡೆ ಸರಿ ಚೆಕ್ ಮಾಡ್ರಪ್ಪ ಸುಮ್ಮನೆ ಇನ್ನು ಬಿರು ಬೇಸಿಗೆಯಲ್ಲಿ ಜೋಗ ಜಲಪಾತ ಧುಮುಕ್ತಾ ಇದೆ ಕಾರಣ ಏನು ಅಂದ್ರೆ ಅಲ್ಲೆಲ್ಲ ಮಳೆ ಆಗ್ಬಿಟ್ಟಿದೆ ಅಂತೇನಲ್ಲ ಅಲ್ಲಿ ಹೌದೋ ಗೇಟ್ ನಲ್ಲಿ ತುಂಬಾ ಸಾಕಷ್ಟು ಪ್ರಮಾಣದ ನೀರು ಸೋರಿಕೆ ಆಗ್ತಿರೋದ್ರಿಂದ ಆಗ್ತಿರೋದು ಹಂಗಾಗಿ ಸೋರಿಕೆ ಆಗ ಹೋಗ್ತಿರೋದು ಸಂಕಟ ಆದ್ರೆ ಹರಿದು ಹೊರಕ ಬರ್ತಿರುವುದು ಸಂತಸ ಆಲ್ ರೈಟ್ ಇವೆರಡರ ಮಧ್ಯೆ ಈ ಚಿತ್ರ